ಲಾಕ್ಡೌನ್ ಸಂದರ್ಭದಲ್ಲಿ ತುಂಬಾ ಜನರ ಕೆಲಸವೂ ಹೋಯಿತು. ಜೀವನ ಸಾಗಿಸುವುದು ಹೇಗೆ ಅಂತ ಅನೇಕ ಮಂದಿ ಚಿಂತೆ ಮಾಡಿದ್ರೆ ಇಲ್ಲೊಬ್ಬರು ಮಾತ್ರ ಲಾಕ್ಡೌನ್ ನಲ್ಲಿ ಕೆಲಸವಿಲ್ಲದ ವೇಳೆ ತಾರಸಿ ಮೇಲೆ ಮಲ್ಲಿಗೆ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ. ಇವರು ಯಾರು, ಇದು ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಕೋವಿಡ್ ಒಂದನೇ ಅಲೆ ಎರಡನೇ ಅಲೆ ಅಂತ ಲಾಕ್ಡೌನ್ ಸಂದರ್ಭದಲ್ಲಿ ತುಂಬಾ ಜನರು ಇದ್ದ ಕೆಲಸವನ್ನ ಕೂಡ ಕಳೆದುಕೊಂಡಿದ್ದಾರೆ. ಜೀವನ ಸಾಗಿಸುವುದು ಹೇಗೆ ಅಂತ ಚಿಂತೆ ಮಾಡುತ್ತಿದ್ರು. ಆದರೆ ಮಂಗಳೂರಿನ ದೇರಿಬೆಲ್ ನಿವಾಸಿ ಕಿರಣ ಎಂಬುವರು ವೃತ್ತಿಯಲ್ಲಿ ವಕೀಲರಾಗಿದ್ರು. ಮಲ್ಲಿಗೆ ಕೃಷಿ ಮಾಡಿ ಕೈ ತುಂಬಾ ಕಾಸು ಸಂಪಾದಿಸಿದ್ದಾರೆ. ಕೃಷಿಯಲ್ಲಿ ಆಸಕ್ತಿ ಸ್ವಲ್ಪ ಹೆಚ್ಚಿದ್ದರಿಂದ ತಮ್ಮ ಮನೆಯ ತಾರಸಿಯ ಮೇಲೆ ಮಲ್ಲಿಗೆ ಕೃಷಿ ಮಾಡಿದ್ದಾರೆ. 6 ತಿಂಗಳ ಹಿಂದೆ 90ಕ್ಕೂ ಹೆಚ್ಚು ಹೂಕುಂಡಗಳಲ್ಲಿ ಮಲ್ಲಿಗೆ ಬೆಳೆಯೋಕೆ ಶುರು ಮಾಡಿದ ಇವರು ಈಗ ತಿಂಗಳಿಗೆ ಕನಿಷ್ಠ 15,000 ಆದಾಯ ಗಳಿಸುತ್ತಿದ್ದಾರೆ. ತಾರಸಿ ಮೇಲೆ ಮಲ್ಲಿಗೆ ಬೆಳೆದು ಕೈತುಂಬಾ ಕಾಸು ಸಂಪಾದಿಸಿದ ಮಂಗಳೂರಿನ ವಕೀಲೆ ಕಿರಣ ಅವರು ಮೊದಲಿಗೆ ಈ ಕೃಷಿ ಮಾಡಬೇಕಾದ್ರೆ ಅವರ ಮನೆಯವರು ಏನು ಲಾಭವಿಲ್ಲ ಬೇಡ ಎಂದಿದ್ದರಂತೆ. ಆದರೆ ಯಾರ ಮಾತಿಗೂ ಕಿವಿಗೊಡದೆ ಮಲ್ಲಿಗೆ ಬೆಳೆದು ಇಂದು ಕಿರಣ ಯಶಸ್ವಿಯಾಗಿದ್ದಾರೆ. ತಂಗಿಯ ಈ ಕೆಲಸಕ್ಕೆ ಅಕ್ಕನು ಕೈ ಜೋಡಿಸಿದ್ದಾರೆ. ಕಳೆದ ಈ ಕೃಷಿಯ ಬಗ್ಗೆ ನನಗೆ ತುಂಬ ಒಂದು ಇಂಟ್ರೆಸ್ಟ್, ಬಟ್ ನಮಗೆ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ನಾನು ಏನು ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡಿದ್ದೆ ಅದನ್ನು ಹೊಟ್ಟೆಯೊಳಗೇ ಕಟ್ಕೊಂಡಿರಬೇಕು ಅಂತ ಆ ಥರ ಯೋಚನೆ ಬರ್ತಾ ಇತ್ತು. ಬಟ್ ಅದಕ್ಕೆ ಮತ್ತೆ ಟೈಮ್ ಸಹ ಬೇಕಿತ್ತು, ನಮ್ಮ ಪ್ರೊಫೆಷನಲ್ಲಿ ಟೈಮಿಗೆ ಸ್ವಲ್ಪ ಕೊರತೆಯೂ ಇತ್ತು. ಸೊ ಲಾಕ್ಡೌನ್ ಕಳೆದ ಬಾರಿ ಲಾಕ್ಡೌನ್ ಮೇ ಬಿ ಇವಾಗ 1.5 ವರ್ಷ ಆಗ್ತಾ ಬಂತು. ಕಳೆದ ಬಾರಿ ಲಾಕ್ಡೌನಲ್ಲಿ ನಾನು ಈ ಟೆರೆಸ್ ಗಾರ್ಡನ್ ಬಗ್ಗೆ ಒಂಚೂರು ಚಿಂತನೆ ಮಾಡಿದೆ. ನನ್ನ ಟೆರೆಸನ್ನು ಜಾಸ್ತಿ ಏನು ಖರ್ಚು ಮಾಡಿಲ್ಲ, ಇದಕ್ಕೇನು ನೆಟ್ ಹಾಕ್ಕೊಂಡಿಲ್ಲ, ಏನಿಲ್ಲ, ಬರೀ ಪಾಟ್ ಅಥವಾ ಇದೇ ಇಟ್ಕೊಂಡು ಗಿಡನ ತಂದು ಪಾಟಲ್ಲಿ ಮಾಡಿದ್ವಿ. ಸೊ ಲಾಸ್ಟ್ ಟೈಮ್ ಮತ್ತು ಈ ವರ್ಷ ನಮಗೆ ಒಂದು ಆಲ್ಮೋಸ್ಟ್ ಕಳೆದ ಬಾರಿ ಒಂದು 38,000 ರೂಪಾಯಿ ಬಂದಿತ್ತು ಬರೀ ಕಳೆದ ಬಾರಿ ಇದರಲ್ಲಿ. ಈ ಟೈಮ್ ಲಾಕ್ಡೌನಿಂದ ಇವಾಗ ನಮಗೆ ಇವಾಗ ನಿನ್ನೆ ತನಕ ನನ್ನ ಆದಾಯ 42,000 ಈ 2 ತಿಂಗಳು 2.5-3 ತಿಂಗಳು ಅಂತ ಹೇಳ್ಬೋದು ಸರ್. ಇದಕ್ಕೆ ಮೇಯ್ನ್ಲಿ ಹೇಳಬೇಕಾದ್ರೆ ನಾನು ಗಿಡ ತಂದು ಹಾಕಿದರೆ ನನ್ನ ಹಸ್ಬೆಂಡ್ ಮಾತ್ರ ಯಾವಾಗಲೂ ದಿವಸಕ್ಕೆ 2 ಹೊತ್ತು ನೀರು ಹಾಕೋದು ಮಾತ್ರ ಅವ್ರ ಡ್ಯೂಟಿ ಆಗಿದ್ದು. ಬೆಳಿಗ್ಗೆ ಬೇಗ ಹೇಳುವಾಗ ಅವರು ನೀರು ಹಾಕೋದು ಆ ಥರ ಎಲ್ಲ ಕೆಲಸ ಮಾಡಿ ತುಂಬ ಸಪೋರ್ಟಿವ್ ಆಗಿದ್ದರು. ಮತ್ತು ಫಸ್ಟ್ ನಾನು ಅಂದ್ಕೊಂಡಿರಲಿಲ್ಲ ನನಗೆ ಈ ಥರ ಎಲ್ಲ ಇದಕ್ಕೆ ಫಸಲು ಬರ್ತದೆ ಅಂತೆಲ್ಲ ಇಮ್ಯಾಜಿನೇಷನ್ ಇರಲಿಲ್ಲ. ಗಿಡ ಹಾಕಿ ಒಂದು ಟ್ರೈ ಮಾಡಿದ್ದು. ಬಟ್ ಒಟ್ಟಿನಲ್ಲಿ ಲಾಕ್ಡೌನ್ ಕಾರಣದಿಂದಾಗಿ ಕೆಲಸ ಕಳೆದುಕೊಂಡು ಮಾಡುವುದಕ್ಕೆ ಕೆಲಸವೇ ಇಲ್ಲದೆ ಜೀವನ ನಡೆಸುವುದು ಹೇಗೆ ಅಂತ ಸುಮ್ಮನೆ ಕೂರುವವರಿಗೆ ಕಿರಣ ಮಾದರಿಯಾಗಿದ್ದಾರೆ. ಈ ಕಾರ್ಯವನ್ನು ನೋಡಿಯಾದರೂ ನಾನು ಜೀವನದಲ್ಲಿ ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುವವರಿಗೆ ಪ್ರೇರಣೆಯಾಗಲಿ ಎನ್ನುವುದೇ ನಮ್ಮ ಆಶಯ. ಪವನ್ ಕಾಜಮಡ್ಕ, ವಿ4 ನ್ಯೂಸ್, ಮಂಗಳೂರು.